ಮೊಟ್ಟೆ ಹಾಗೆ ನಾನ್ ವೆಜ್ನ ಬಳಸ್ಕೊಂಡು ಕೈಮಾ ಉಂಡೆ ಮಾಡ್ತಾರೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಸೊಪ್ಪನ್ನ ಬಳಸಿ ಪ್ಯೂರ್ ವೆಜ್ ಆಗಿರುವಂತಹ ಕೈಮಾ ಉಂಡೆನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ನೀವು ಪಾಲಕ್ ಸೊಪ್ಪಿಂದ ಮಾಡಿದ್ದೀರಾ ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟೊಂದು ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಹಾಗಿದ್ರೆ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊ ಬರೋಣವಾ. ಮೊದಲನೇದಾಗಿ ಇಲ್ಲಿ ನಾನು ಎರಡು ಕಟ್ ಆಗುವಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ನಂತರ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಉಪ್ಪನ್ನು ಸೇರಿಸೋಣ. ಉಪ್ಪನ್ನು ಪಾಲಕ್ ಸೊಪ್ಪಿಗೆ ಸೇರಿಸೋದ್ರಿಂದ ಅದರಲ್ಲಿರುವಂತಹ ನೀರಂಶ ಸಪ್ರೇಟ್ ಆಗುತ್ತೆ. ಸೊ ಹಾಗಾಗಿ ಉಪ್ಪನ್ನು ಸೇರಿಸಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದು ಬಟ್ಲಲ್ಲಿ ಈ ರೀತಿ ಸೊಪ್ಪುಗಳನ್ನ ಸೈಡ್ ಮಾಡ್ಕೊಳ್ಳಿ. ನಂತರ ಅದರ ಕೆಳಗಡೆ ಒಂದು ತಟ್ಟೆನ ಇಟ್ಟು ಇದು ನೀರು ಸೋರಲಿಕ್ಕೆ ಬಿಡೋಣ. ಸೊ ಈ ನೀರೆಲ್ಲ ಚೆನ್ನಾಗಿ ಸೋರಲಿಕ್ಕೆ ತನಕ ಮಸಾಲನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಜಾರ್ನ ಇಟ್ಕೊಂಡು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಹಾಗೆ ಒಂದು ಲವಂಗ, ಒಂದು ಏಲಕ್ಕಿ, ಒಂದು ಇಂಚ್ ಆಗುವಷ್ಟು ಶುಂಠಿ, ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಎರಡು ಹಸಿಮೆಣಸಿನಕಾಯಿ. ನಾವು ಚಿಲ್ಲಿ ಪೌಡರ್ನು ಬಳಸೋದ್ರಿಂದ ಹಸಿಮೆಣಸಿನ್ಕಾಯಿನ ನೋಡಿಕೊಂಡು ಹಾಕ್ಕೊಳ್ಳೋಣ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎರಡು ಈರುಳ್ಳಿ. ಇದಕ್ಕೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಬೇಕು, ಹಾಗಾಗಿ ದಪ್ಪನಾಗಿರೋ ಈರುಳ್ಳಿನ ಎರಡು ಬಳಸ್ಕೊಂಡಿದ್ದೀನಿ. ನಂತರ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ. ಈಗ ಇದಕ್ಕೆ ನೀರೇನು ಆ್ಯಡ್ ಮಾಡಿದೆ ತರಿ ತರಿಯಾಗಿ ರುಬ್ಕೊಳ್ಳೋಣ. ಸೊ ನೀರನ್ನ ಯಾವುದೇ ಕಾರಣಕ್ಕೂ ಆ್ಯಡ್ ಮಾಡಬೇಡಿ, ಈ ರೀತಿಯಾಗಿ ತರಿ ತರಿಯಾಗಿ ರುಬ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಅದರಲ್ಲೇ ನೀರಂಶ ಆದಷ್ಟು ಬಿಟ್ಕೊಂಡಿದೆ. ನೆಕ್ಸ್ಟ್ ಈಗ ಇಲ್ಲಿ ಸೊಪ್ಪನ್ನು ನಾನು ನೀರು ಸೋರ್ಲಿಕ್ಕೆ ಇಟ್ಟಿದ್ವಿ ಅಲ್ವಾ, ನೋಡಿ ಸೊಪ್ಪಲ್ಲಿ ಕಡಿಮೆ ಅಂದರೆ 3-4 ಟೇಬಲ್ ಸ್ಪೂನ್ ಆಗುವಷ್ಟು ನೀರೆಲ್ಲ ಸಪ್ರೇಟ್ ಆಗಿದೆ. ಸೊ ಈಗ ಈ ಸಪ್ರೇಟ್ ಮಾಡಿಟ್ಟಿರುವಂತಹ ನೀರನ್ನು ವೇಸ್ಟ್ ಮಾಡೋದು ಬೇಡ, ಅದನ್ನು ನಾನು ಏನು ಮಾಡಬೇಕಂತ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಈಗ ನೀರೆಲ್ಲ ಚೆನ್ನಾಗಿ ಸೋರಿಟ್ಟಿರುವಂತಹ ಪಾಲಕ್ ಸೊಪ್ಪಿಗೆ ನಾನು 1/4 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/4 ಟೀಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ, ಜೊತೆಗೆ 1/4 ಟೀಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್. ನಂತರ ನಾವಿಲ್ಲಿ ಮಸಾಲನ ರುಬ್ಬಿಟ್ಟಿದ್ವಿ ಅಲ್ವಾ, ಅದನ್ನು 2 ಟೇಬಲ್ ಸ್ಪೂನ್ ಆಗುವಷ್ಟು ಮಸಾಲನ ಸೇರಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದಕ್ಕೆ ಸೇರಿಸ್ಬೇಕಂತಾನೆ ನಾವು ನೀರನ್ನ ಹಾಕಿ ರುಬ್ಬಬಾರ್ದು. ಮಸಾಲ ಎಷ್ಟು ಗಟ್ಟಿಯಾಗಿರುತ್ತೋ ನಿಮಗೆ ಉಂಡೆಗಳು ಸಹ ಅಷ್ಟೇ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟು ಇದನ್ನು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಏನಾದರೂ ಪಾಲಕ್ ಸೊಪ್ಪಲ್ಲಿ ನೀರನ್ನು ಚೆನ್ನಾಗಿ ಶೋಧಿಸಿಲ್ಲ ಅಂತ ಅಂದರೆ ನಿಮಗಿನ್ನೂ ಸ್ವಲ್ಪ ಕಡಲೆ ಹಿಟ್ಟು ಎಕ್ಸ್ಟ್ರಾ ಹಿಡಿಯುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಉಂಡೆ ಮಾಡಬೇಕು. ಆ ಹದ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಸೊ ನೋಡಿ, ಈಗ ನಾನು ಈ ಹದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಉಂಡೆ ಕಟ್ಟಿದ್ರೆ ಉಂಡೆ ಗಟ್ಟಿಯಾಗಿ ಕ್ಲೀನಾಗಿ ಬರಬೇಕು. ಸೊ ಈ ರೀತಿಯಾಗಿ ಇದನ್ನು ಉಂಡೆ ಮಾಡಿ ರೆಡಿ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಮೀಡಿಯಂ ಸೈಜಲ್ಲಿ ಎಲ್ಲನೂ ಸಹ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ತೋರಿಸಿರೋ ಅಳತೆಯಲ್ಲಿ ನಾನು 8 ಆಗುವಷ್ಟು ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವಿನ್ನೂ ಚಿಕ್ಕದಾಗಿ ಬೇಕಿದ್ರೂ ಸಹ ಮಾಡ್ಕೋಬೋದು. ನೆಕ್ಸ್ಟ್ ಈಗ ಇಲ್ಲಿ ಒಂದು ಕಡಾಯಿನ ಇಟ್ಕೊಂಡು 1/4 ಕಪ್ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಆದಷ್ಟು ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದಾಗೇ ನಾವಿಲ್ಲಿ ಮಸಾಲ ಪೇಸ್ಟ್ನ ರುಬ್ಬಿಟ್ಟಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊಂಡು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಬರೋಣ. ಮಸಾಲ ಸ್ವಲ್ಪ ಫ್ರೈ ಆಗಿ ಗಟ್ಟಿ ಆಗ್ತಿದ್ದಾಗೇ 4 ಹುಳಿ ಟೊಮೆಟೊನ ನಾನು ಈ ರೀತಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ನೀರು ಬಿಟ್ಟು ಇದು ಸ್ವಲ್ಪ ಗಟ್ಟಿಯಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಮಸಾಲೆ ಹಸಿನೇ ನಾವು ಬಳಸಿರೋದ್ರಿಂದ ಈ ಟೈಮಲ್ಲಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ. ಸೊ ನೋಡಿ, ಈಗ ಇದೆಲ್ಲ ಸ್ವಲ್ಪ ಗಟ್ಟಿಯಾಗ್ತಾ ಬರುತ್ತಲ್ಲ, ಈ ಟೈಮಲ್ಲಿ 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 1 ಟೀಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರು, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. 1/2 ಟೀಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, 1/2 ಟೀಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಪೌಡರ್ನ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರನೇಲಿ ಚಿಕನ್ ಮಸಾಲ ಪೌಡರ್ ಇಲ್ಲ ಅಂತ ಅಂದರೆ ಗರಂ ಮಸಾಲನ ಸಹ ಬಳಸ್ಕೋಬೋದು. ಎಲ್ಲನೂ ಹಾಕಿದ ಮೇಲೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 5-6 ನಿಮಿಷ ಹಾಗೆ ಬಿಡಿ. ಸೊ ನೋಡಿ, 5 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ ಅಲ್ವಾ, ಸುತ್ತ ಎಲ್ಲ ಎಣ್ಣೆ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಇದು ಇಷ್ಟು ಚೆನ್ನಾಗಿ ಫ್ರೈ ಆಗಿರಬೇಕು. ಈಗ ಇದಕ್ಕೆ ಪಾಲಕ್ ಸೊಪ್ಪಿಂದ ನೀರನ್ನು ತೆಗೆದಿದ್ವಿ ಅಲ್ವಾ, ಅದನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರನ್ನು ಸೇರಿಸ್ತಾ ಇದ್ದೀನಿ. ಸೊ ನೀವು ಗ್ರೇವಿನ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಜೊತೆಗೆ ನಾವು ಉಂಡೆಗಳಿಗೆ ಕಡಲೆ ಹಿಟ್ಟನ್ನು ಹಾಕಿ ಮಾಡಿರೋದ್ರಿಂದ ಉಂಡೆಗಳನ್ನ ಗ್ರೇವಿಗೆ ಹಾಕಿದಾಗ ಗ್ರೇವಿ ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ನೋಡಿಕೊಂಡು ಆ ಗ್ರೇವಿನ ಸ್ವಲ್ಪ ತೆಳುವನೆ ಮಾಡ್ಕೊಳ್ಳಿ. ಉಂಡೆ ಹಾಕಿದ ಮೇಲೆ ನಿಮಗೆ ಗಟ್ಟಿಯಾಗುತ್ತೆ. ಸೊ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಒಂದು ತಟ್ಟೆನ ಇಟ್ಟು
ನಾವು ರೆಡಿಮಾಡಿಟ್ಟಿದ್ದಂತಹ ಪಾಲಕ್ ಉಂಡೆಗಳನ್ನ ಆ ತಟ್ಟೆ ಒಳಗಡೆಗೆ ಇಡ್ತಾ ಇದ್ದೀನಿ. ಪಾಲಕ್ ಉಂಡೆಗಳನ್ನ ಇಟ್ಟ ಮೇಲೆ ಅದರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು 5-7 ನಿಮಿಷದವರೆಗೂ ಸ್ಟೀಮ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಸ್ಟೀಮ್ ಮಾಡ್ಕೊಳ್ಳೋದ್ರಿಂದ ಉಂಡೆಗಳು ಒಡೆಯೋದಿಲ್ಲ, ತುಂಬ ಚೆನ್ನಾಗಿ ನಮಗೆ ಗ್ರೇವಿಲಿ ಉಂಡೆಗಳು ಸಿಗುತ್ತೆ. ನೋಡಿ 7 ನಿಮಿಷದ ನಂತರ ಲಿಡ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ. ನಂತರ ತಟ್ಟೆನ ತೆಗೆದು ಗ್ರೇವಿನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವಿಲ್ಲಿ ಹಬೆಯಲ್ಲಿ ಬೇಯಿಸಿಟ್ಟಿದ್ದಂತಹ ಉಂಡೆಗಳನ್ನ ಅದ್ರ ಒಳಗಡೆಗೆ ಒಂದೊಂದೇ ಹಾಕೋತಾ ಇದ್ದೀನಿ. ಸ್ಟೌವ್ನ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡೋದು ಬೇಡ, ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉಂಡೆಗಳನ್ನ ಹಾಕಿ. ಉಂಡೆಗಳನ್ನ ಹಾಕಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ 10 ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ, ಉಂಡೆಗಳೆಲ್ಲ ಚೆನ್ನಾಗಿ ಬೆಂದಿದೆ, ಗ್ರೇವಿನೂ ಸಹ ಗಟ್ಟಿಯಾಗಿದೆ ಅಲ್ವಾ. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಹದ ಇರಬೇಕು. ನೀವು ಮೊದಲೇ ಗ್ರೇವಿನ ಗಟ್ಟಿ ಮಾಡಿಕೊಂಡ್ರೆ ಉಂಡೆಗಳನ್ನ ಹಾಕಿದ್ಮೇಲೆ ಇನ್ನೂ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಹಾಗಾಗಿ ನಾನಿಲ್ಲಿ ತೋರಿಸಿರುವಂತಹ ಹದದಲ್ಲೇ ಮಾಡಿಕೊಂಡ್ರೆ ನಿಮಗೆ ಪಾಲಕ್ ಕೀಮಾ ಕರಿ ಅಥವಾ ಪಾಲಕ್ ಕೈಮಾ ಉಂಡೆ ರೆಡಿಯಾಗುತ್ತೆ. ಇದನ್ನು ನೀವು ದೋಸೆ, ಚಪಾತಿ, ರೊಟ್ಟಿ ಹಾಗೆ ಅನ್ನದ ಜೊತೆ ತಿನ್ನೋಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಮತ್ತಷ್ಟು ಈಸಿ ರೆಸಿಪಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.